ಅಮರ್ ಈ ಮನೆಯಲ್ಲಿ ಏನೇನೋ ನಡೆಯುತ್ತಿದೆ ಆ ಆಕಾಶ್ ಮತ್ತೆ ದಿವ್ಯ ಒಂದಾಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತಿದೆ ಇವಳು ಹಳ್ಳಿ ಹುಡುಗಿ ಅವನು ಟೆಕ್ಕಿ ಹುಡುಗ ಇವರಿಬ್ಬರನ್ನ ಹೇಗೆ ಒಂದ ಮಾಡೋದು ಟೈಟಲ್ ಸಕ್ಕದಾಗಿದೆ ದುಡ್ಡ ಹಾಕಿಬಿಟ್ಟು ಒಂದ ಒಳ್ಳೆ ಸಿನಿಮಾ ಮಾಡಣ ಸಮರ್ ಬಿ ಸೀರಿಯಸ್ ತುಂಬಾ ಸೀರಿಯಸ್ ಆ ಯಾರ್ರೀ ಅದು ಬಿ ನಿಮ್ಮ ತಾತ सीरियस चट आग अज्जी जो ड्यूट अज्जी कते बिड्री नाविबर सेरको आस जोड़ी ड्यूट आड़ताूट आड़ताली ना कंको नोड़ आ गौड्र कमीशन आसेगोस्कर कर्म अन्वयसली हिंग्रे हे समर् गौड्र नमोरलवा ಏನು ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿದ್ದಾರೆ ಇವಾಗ ನಾವೇ ಏನಾದರೂ ಮಾಡಿ ಎಲ್ಲಾನು ಸರಿ ಮಾಡಬೇಕು ನೋಡಿ ಗುಲಾಬಿ ಅವರೇ ನನ್ನ ಕೇಳಿ ಕೆಲಸ ಆಗಲ್ಲ ಬೇಕಿದ್ರೆ ನೀವೇ ಮಾಡ್ಕೊಳ್ಳಿ ಹೌದಾ ಸರಿ ಬಿಡಿ ಕಂಡೋರ್ಗೆ ಹೆಲ್ಪ್ ಮಾಡು ಕಂಡೋರ್ನ ಒಳ್ಳೆದು ಮಾಡು ಇದೇ ಆಗೋಯ್ತು ನನ್ನ ಜೀವನ ನಿಮ್ಮ ಜೊತೆ ಸೇರಿ ಸೇರಿ ನನ್ನ ಬೆನ್ನ ಮೇಲೆ ಪುಣ್ಯದ ಮೂಟೆ ಧೂಳು ಹೊಡ್ಕೊಂಡು ಕೂತಿದೆ ನೋಡಿ ಹಲೋ ಹಂಗಾದ್ರೆ ನಗಬೇಡ್ರಿ ಸತ್ತು ಹೋಗ್ಬಿಡ್ತೀವಿ ಅವರಿಬ್ಬರನ್ನ ಒಂದ್ ಮಾಡಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಹೇಳ್ತೀನಿ ಕೇಳಿ ಏನು ಹೆಂಗ್ಸು ಅನ್ಪೂರ್ಣ ಅವರ ಗೌಡ್ರು ಮಾನ ಮರ್ಯಾದೆ ತೆಗೆದುಬಿಟ್ಲು ಆಹಾ ನೀವೇನೇ ಹೇಳಿ ಒಂದು ಹಳೆ ದ್ವೇಷ ಇರಬೇಕು ಇಲ್ಲ ಹೊಸ ರೋಷ ಇರಬೇಕು ಹಳೆ ದ್ವೇಷ ಈಡೇರಿದ ಮೇಲೆ ಸಂತೋಷ ಹೊಸ ರೋಷ ಬಂದ ಮೇಲೆ ಸಂತೋಷ ಏ ಮಾಲಿನಿ ಹೊಸ ರೋಷ ಅದೆ ಟಿವಿನಲ್ಲಿ ಬರ್ತಾ ಇತ್ತಲ್ಲ ಹಳೆ ರೋಗ ಅದರ ತಮ್ಮನ ರೇಖಾ ಇದು ರೋಷ ಅದು ರೋಗ ರೀ ನಾನು ಅದನ್ನೇ ಕೇಳಿದ್ದು ಮಾಲಿನಿ ಅದರ ತಮ್ಮನ ಅಂತ ಓ ನಿಮ್ಮ ಹತ್ರ ಮಾತಾಡಕಾಗಲ್ಲ ನೀವು ಯಾವುದೇ ಕಾರಣಕ್ಕೂ ಅವರ ಚಾಕ್ರಿ ಮಾಡೋ ಹಾಗಿಲ್ಲ ಅವರ ತಟ್ಟೆನ ಅವರೇ ತೊಳ್ಕೊಳ್ಳಿ ರೀ ಮಾಲಿನಿ ಪಾಪ ಅಲ್ವಾ ಅವರು ನಮ್ಮ ಮನೆಗೆ ಬಂದಿರೋ ಗೆಸ್ಟ್ ತಾನೇ ರೀ ರೇಖಾ ಇದೇನ್ ತೋಟಪ್ಪನ ಛತ್ರನ ಊರಲ್ಲಿ ಇರೋರನ್ನ ಕರ್ಕೊಂಡು ಬಂದ್ರೆ ನಾವೇನ್ ಇಲ್ಲಿ ಸೇವೆ ಮಾಡ್ಕೊಂಡು ಕೂತ್ಕೊಂಡಿರಕಾಗುತ್ತಾ ಒಳ್ಳೆ ಹೆಸರು ಬಂದ್ರೆ ಅವ್ರಿಗೆ ಬರುತ್ತೆ ನಮಗಲ್ಲ ಹೌದಲ್ವಾ ನಾನು ಈ ಆಂಗಲ್ ಇಂದ ಯೋಚನೆನೇ ಮಾಡಿರಲಿಲ್ಲ ನೋಡಿ ನಾವು ತಿಂದಿರೋ ತಟ್ಟೆ ಬೇಕಾದ್ರೂ ತೊಳಿತೀನಿ ಆದ್ರೆ ಅವ್ರ ತಟ್ಟೆ ಮಾತ್ರ ತೊಳೆಯಲ್ಲ ಸಿಂಕ್ ಕ್ಯಾಚ್ ಇಡ್ಕೋ ಹೇ ಹೇ ನೀನು ನನ್ನ ಮಾತು ಕೇಳಲ್ವಾ ಮಾಲಿನಿ ರೇಖಾರೆ ನನ್ನ ಆಂಟಿ ಅಂದ್ಬಿಟ್ಟು ನೋಡ್ರಿ ಆಂಟಿ ಅಂತ ಕರಿತೀಯ ಆಂಟಿ ಅಂತ ಕರಿತೀಯ ಏಯ್ ಸಮಯ ಸುಮ್ಮನೆ ಬಿಡಲ್ಲ ನಾನು ನಿನ್ನ ಸುಮ್ಮನೆ ಬಿಡ್ರಿ ರೇಖಾ ನಾನು ನಿನ್ನ ಸುಮ್ಮನೆ ಬಿಡಲ್ಲ ಸಮಯ ಬಿಡಲ್ಲ ಬಿಡು ಅಯ್ಯೋ ಸಮಯ ಮಾಡ್ಕೊಡ್ರಿ ನಾನು ಇಬ್ರು ಆಂಟಿ ಆದ್ರೆ ನಿನ್ನ ಅಜ್ಜಿನಾ ಅಯ್ಯೋ ನೋಡ್ರಿ ಬಿಡ್ರಿ ರೇಖಾ ಬಂದ್ರೆ ಅಯ್ಯೋ ಬಂದ್ರೆ ಅದ್ ಬನ್ನಿ ಸುಮ್ಮನೆ ಬಿಡಲ್ಲ ಸಮಾಧಾನ ಮಾಡ್ಕೊಳ್ರಿ ಅಲ್ರಿ ಮಾಲಿನಿ ನಿಮ್ಗೆ ಇಷ್ಟು ವಯಸ್ಸಾಗಿರೋ ಕುಳ್ಳಿ ಅಜ್ಜಿ ಇದ್ದಾರೆ ಅಂತ ಹೇಳಲೇ ಇಲ್ಲ ಆಯ್ತು ಬಿಡಿ ತಪ್ಪಾಯ್ತು ಇನ್ನೊಂದಪ್ಪ ಆಂಟಿ ಅಂತ ಕರೆಯಕ್ಕಿಲ್ಲ ನಿಮ್ಮಿಬ್ರು ನೋಡಿದ್ರೆ ನಮ್ಮ ಅಕ್ಕದಿರಿದ್ದಂಗಿದ್ದೀರಿ ಅಕ್ಕ ಅಂತ ಕರೀಲೇ
ಅಕ್ಕ ಗಿಕ್ಕ ಅಂದ್ರೆ ಕೋಳಿ ಪುಕ್ಕ ಕಿತ್ತಾಕ್ತಂಗೆ ನಿನ್ ಜಡೆ ಕಿತ್ತಾಕ್ ಬಿಡ್ತೀನಿ. ಮತ್ತೆ ಹೆಂಗ್ ಕರೀನಿ ನಿಮ್ನ? ನನ್ನ ಮಾಲಿನಿ ಅಂತ ಕರಿ, ಇವ್ರನ್ನ ರೇಖಾ ಅಂತ ಕರಿ. ಆಯ್ತು ಬಿಡಿ. ಅಂದಂಗೆ ನಿಮ್ ಗಂಡ ಇಲ್ಲಿ ಕಾಣ್ತಾನೆ ಇಲ್ವಲ್ಲ? ನೋಡು, ಇವ್ರ ಗಂಡನ ವಿಷಯ ನಿನ್ಗೆ ಯಾಕೆ? ನಿನ್ ಗಂಡ ಇದ್ದಾನಲ್ವಾ, ಸುಮ್ನೆ ಹೋಗು. ಅಯ್ಯ, ನನ್ ಬಂದಾಗಿಂದ ಕಾಣ್ತಿಲ್ವಲ್ಲ, ಅದಕ್ಕೆ ಕೇಳ್ದೆ. ಅದಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿರಿ? ಅಂದಂಗೆ ನಿಮ್ಗೂ ನಿಮ್ ಗಂಡ ಡೈವರ್ಸ್ ಕೊಟ್ಟಿಯವನ? ನೋಡು, ನೀನು ನನ್ ಬಗ್ಗೆ ನನ್ ಗಂಡನ ಬಗ್ಗೆ ಕೇಳೋ ಹಾಗಿಲ್ಲ, ನಾವ್ ಹೇಳೋ ಹಾಗಿಲ್ಲ. ನೋಡಿ ನೋಡಿ, ಯಾರ ಹತ್ರ ಏನ್ ಮಾತಾಡ್ಬೇಕು ಅನ್ನೋ ಕಲ್ಚರ್ ಕೂಡ ಇಲ್ಲ ಅವಳಿಗೆ. ಅಲ್ಲ, ಪರ್ಸನಲ್ ವಿಚಾರ ಕೇಳ್ಬೇಕಾ ಕೇಳ್ಬಾರ್ದು ಅನ್ನೋದು ಕೂಡ ಗೊತ್ತಿಲ್ಲ ಇವಳಿಗೆ. ಇದಕ್ಕೆ ಇವಳನ್ನು ಯಾವ ಪಾರ್ಟಿಗಳಿಗೂ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ. ಯೋ, ಯಂಗ್ಯಂಗಸ್ರು ಮಾತಾಡುವಾಗ ಗಂಡ್ಸ್ಕಿನ ಕೆಲ್ಸಲಿ ಕ್ಯಾಮೆ ನೋಡ್ಕೋ ಹೋಗು. ಯಂಗಸ್ರು ವಿಷಯಕ್ಕೆ ಮೂಗ್ ತುರ್ಸಕ್ ಬಂದ್ಬಿಟ್ಟ ಗಂಡ್ಸಲ್ವ ನೀನು? ಏನ್ ಮಾತಾಡ್ತಾ ಇದೀಯ? ಕಂಡೋರ್ ಮುಂದೆ ಕಟ್ಕೊಂಡು ಗಂಡನೇ ಅವಮಾನ ಮಾಡ್ತೀಯಲ್ಲ. ನೀನ್ ಇಷ್ಟೊತ್ತು ನನಗ್ ಮಾಡಿದ್ಯೋ ಅನಪ್ಪ? ನೀನ್ ಈ ರೀತಿ ಮಾತಾಡ್ತಿದ್ದಕ್ಕೆ ನಿನಗ್ ಬುದ್ಧಿ ಹೇಳೋದಕ್ ಬಂದಿದ್ದು? ಯೋ, ನನಗ್ ಬುದ್ಧಿ ಅದೇ, ಮೊದ್ಲು ನೀನ್ ಕಲ್ತ್ಕ. ನನಗೆ ಕಲ್ತ್ಕೊ ಅಂತ ಹೇಳ್ಬೇಡ, ನೀನ್ ಫಸ್ಟ್ ಸಂಸಾರ ಮಾಡೋದ್ ಕಲಿ. ಕರೆಕ್ಟ್ ಆಕಾಶ್, ಕರೆಕ್ಟ್. ನೀವು ಕರೆಕ್ಟ್. ನನಗ್ ಗೊತ್ತದೆ, ಮೊದ್ಲು ನೀನ್ ಕಲಿ. ಕರೆಕ್ಟ್ ಕೊಳ್ಳಿ. ನಿನ್ಗೇನ್ ಗೊತ್ತಿದೆ, ಹಳ್ಳಿ ಗುಗ್ಗು ನೀನು. ಕರೆಕ್ಟ್. ಏಯ್, ಗುಗ್ಗು ಗಿಗ್ಗು ಅಂದ್ರೆ ನುಗ್ಗೆಕಾಯಿ ಮುರ್ದಾಗ ಮುರ್ದು ಬಿಡ್ತೀನಿ ಅಷ್ಟೇ. ಕರೆಕ್ಟ್ ಕರೆಕ್ಟ್. ಒಂದ್ ಪಾರ್ಟಿಗ್ ಬರೋ ಕಲ್ಚರ್ ಇಲ್ಲ ನಿನ್ಗೆ? ನೀನ್ ನನಗ್ ಮಾತಾಡ್ತೀಯ? ಯೋ, ಮೇಕೆಗಡ್ಡ ಬಿಟ್ಕೊಂಡಿದ್ ತಕ್ಷಣ ಏನ್ ಪ್ಯಾಸನಾಗಲ್ಲ, ಒಂದ್ ಹೇಳ್ತೀನಿ ಕೇಳ್ಕ. ಹಳ್ಳಿಯಿಂದ ಡಿಲ್ಲಿವರೆಗೂ ಹೊಟ್ಟೆ ತಿನ್ನೋದ್ ಅನ್ನನೇ ಮೊಣ್ಣಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೂಪರ್ ಜಗಳ ಮಾಡ್ತಾ ಇದೀರಿ, ಮಾಡಿ ಮಾಡಿ. ಬನ್ರಿ ಬನ್ರಿ ಬಿಡ್ರಿ. ಅಯ್ಯೋ ಬಿಡ್ರಿ, ಎಷ್ಟ್ ಚೆನ್ನಾಗ್ ಜಗಳ ಮಾಡ್ತಾ ಇದ್ರು, ನೋಡಕ್ ಬಿಡದೆ ಹೇಳ್ಕೊಂಡ್ ಬಂದ್ಬಿಟ್ರಲ್ಲ. ರೇಖಾ, ರೋಮಾನ್ಸ್ ನ ಹೋಗ್ಲ ಹಾಗೆ ಜಗಳ ನೋಗ್ಳತಿದ್ರಲ್ಲ, ತಲೆ ಇದೆಯಾ ನಿಮಗೆ? ತಲೆನೂ ಇದೆ, ತಲೆಯಲ್ಲಿ ಜಡೆನೂ ಇದೆ. ಬುದ್ಧಿ ಮಾತ್ರ ಇಲ್ಲ, ಅಲ್ಲಿ ನಾಯಿ ತರ ಜಗಳ ಆಡ್ತಿದ್ರೆ ನೋಡ್ಕೊಂಡ್ ನಿಂತಿದ್ದೀರಲ್ಲ. ನಾಯಿ ತರ ಜಗಳ ಆಡ್ತಾ ಇದ್ರ, ಅದ್ರಲ್ಲಿ ಅಂತ ಶಬ್ದನೇ ಬರ್ಲಿಲ್ಲ. ಅವಾಗ ನೀವಿದ್ರಲ್ಲ, ಅದಕ್ಕೆ ಬರ್ಲಿಲ್ಲ. ನೀವಿಲ್ವಲ್ಲ, ಈಗ ಬರುತ್ತೆ, ಕೇಳಿಸ್ಕೊಳ್ಳಿ. ನನಗೆ ನಾಯಿ ಶಬ್ದ ಅಂದ್ರೆ ತುಂಬಾ ಇಷ್ಟ, ಬೊಗ್ಳನ್ನ ಕೇಳಿಸ್ಕೊಳ್ತೀನಿ. ಕೂಲ್ ಆಗಿ ನಾನ್ ಮೇಲ್ಗಡೆ ಹೋಗಿ ಬಿ ಪಿ ಟ್ಯಾಬ್ಲೆಟ್ ತಗೊಳ್ತಾ ಇರ್ತೀನಿ. ಹುಷಾರು, ಹೊರಗಡೆ ಹೋಗ್ಬಿಟ್ಟಿರ, ನಾಯಿ ಅಂತ ಬಿ ಬಿ ಎಂ ಪಿ ಅವ್ರು ಎಳ್ಕೊಂಡು ಹೋಗ್ಬಿಡ್ತಾರೆ. ಯೋ, ಹಿಂಗೆ ಮಾತಾಡ್ತಿದ್ರೆ ಕಸದ ಬುಟ್ಟಿ ಕಸ ಎಲ್ಲ ತನ್ ಮುಖದ ಮೇಲೆ ಸುಡ್ದು ಬಿಡ್ತೀನಿ. ಯಾರಿಗ ಹೇಳ್ತಾ ಇದೀಯ? ಯಾರಿಗ ಕಸ ಹಾಕ್ತಾ ಇದೀಯ? ಇನ್ಯಾರ್ಗಪ್ಪ ನೀನ್ ಮುಖದ ಮೇಲೆ? ಯಾರ ಮುಖದ ಮೇಲೆ ಬಿಸಾಕ್ತಿದ್ಯಾ? ಏನ್ ಮಾತಾಡ್ತಿದ್ಯಾ? ಚೆನ್ನಾಗಿರೋದಿಲ್ಲ ನೋಡು. ನಾನು ಹೇಳ್ತೀನಿ ಚೆನ್ನಾಗಿರಕ್ಕಿಲ್ಲ ನೋಡು. ಈ ರೀತಿ ಮೋಸ ಮಾಡಿ ನನಗೆ ಮದ್ವೆ ಮಾಡಿಸಿ ಇವಾಗ ಹಿಂಗ್ ಮಾತಾಡ್ತಾ ಇದೀಯಾ? ಓಹೋ, ನೀನೇ ಸತ್ಯ ಹರಿಶ್ಚಂದ್ರ, ನೀನ್ ಮಾಡಿದ್ಯೇನೋ, ನೀನು ಮೋಸ ಮಾಡಿದ್ದು. ನೀನೇ ಸತಿ ಸಾವಿತ್ರಿ. ಅಲ್ಲ ರೀ, ಕಮಿಷನ್ ಬರತ್ತೆ ಕಮಿಷನ್ ಬರತ್ತೆ ಅಂತೀರಲ್ಲ, ಅದನ್ನೆಲ್ಲ ಏನ್ ಮಾಡ್ತೀರಾ? ಅದು ಅದನ್ನೆಲ್ಲ ಬಡ್ಡಿ ಕೊಟ್ಟಿನಿ ಕಮ್ಮಿ. ಮತ್ತೆ ದುಡ್ಡು ಕೊಡಿ. ಅದು ಬಡ್ಡಿ ಬರದೆ ಆರ್ ತಿಂಗಳಿಗೆ ಒಂದ್ಸತ. ನಿಜ ಹೇಳ್ತಾ ಇದ್ದೀರಾ? ಬೇಕಾದ್ರೆ ನಿನ್ ಮೇಲೆ ಆಣೆ ಮಾಡ್ಲಾ? ಸುಮ್ನೆ ಇರ್ರಿ, ನಿಮ್ಮನ್ ಕಟ್ಕೊಂಡಾಗಿದ್ದ ಬರೀ ಇದೇ ಬಾಳ ಆಗೋಗಿದೆ. ಏನೋ ಮಾಡಕ್ ಹೋಗ್ತೀರಾ, ಅದರಿಂದ ನೂರಾರು ಎಡವಟ್ ಆಗತ್ತೆ. ಆಮೇಲೆ ಪುಲ್ರೇಶು, ಈ ಸತ್ ಮಾತ್ರ ಅವ್ರನ್ನ ಸುಮ್ನೆ ಬಿಡಲ್ಲ, ದೋರ್ಚೆ ಓಡಿಸ್ತೀನಿ. ಅಪ್ಪ, ದಯವಿಟ್ಟು ಸ್ವಲ್ಪ ಸುಮ್ಮನಿದ್ ಬಿಡಿ. ಗಣೇಶ ಮಾಡಿ ಅಂದ್ರೆ ಅವ್ರ ಅಪ್ಪನ ಮಾಡಿರ್ತೀರ, ಆಮೇಲೆ ಅದರಿಂದ ನನ್ನ ಎಲೆಕ್ಷನ್ ಪ್ರಾಬ್ಲಮ್ ಆಗತ್ತೆ. ನನ್ನ ಅಧ್ಯಕ್ಷನಿ ಪಟ್ಟಕ್ಕೆ ಏನಾದ್ರು ತೊಂದರೆ ಆದ್ರೆ ನಿಮ್ಮನ್ ಮಾತ್ರ ಸುಮ್ಮನೆ ಬಿಡಲ್ಲ. ಇಂಥ ಟೈಮ್ಲಿ ಎಂಡ್ರ ತಮ್ಮ ಜಾಸ್ತಿ ಬಿಲ್ಡಪ್ ತೋರ್ಸಕ್ ಹೋದ್ರೆ ಮನ ಮರದಿನ ಮೂಲಗಾಕ್ಬೇಕಾಯ್ತದೆ. ಏನ್ರಿ ಮನ್ಸಲ್ಲೇನೋ ಬೈಕೋತಾ ಇರೋ ತರ ಇದೆ? ಯಾರು ಇಲ್ಲ ಕಮ್ಮ, ಇನ್ನು ಸಿದಿನ ಅವರಿಬ್ರು ಇಲ್ಲೇ ಇದ್ರೆ ನನ್ನ ಪರಿಸ್ಥಿತಿ ಆಗ್ಬಿಡುತ್ತೆ. ಯಾರೋ ಬಂದ್ರು ವ್ಯಾಕ್ಸಿನೇಷನ್ ಕೊಡೋರಾ? ನಮ್ಮಿಬ್ರದ್ದು ಆಗ್ಲಿ ಆಯ್ತು. ಅಲ್ಲ, ನಾನು ಸಾಮಾಜಿಕ ಕಾರ್ಯಕರ್ತೆ, ಮಾನವ ಹಕ್ಕು ಆಯೋಗದ ಪ್ರತಿನಿಧಿಯಾಗಿ ಬಂದಿದ್ದೀನಿ. ಇಲ್ಲಿ ದಿವ್ಯ ಆಕಾಶ್ ಅಂದ್ರೆ ಯಾರು? ಅಯ್ಯೋ, ದೇವ್ರ ತರ ಬಂದ್ಬಿಟ್ಟಿದ್ದೀನಿ. ಅವರಿಬ್ರು ಕರ್ಕೊಂಡು ಹೋಗಕ್ ಬಂದ್ರೆ? ಕರ್ಕೊಂಡೋಗಿ. ಅವರಿಬ್ರು ಕರ್ಕೊಂಡು ಹೋಗೋದಕ್ ಬಂದಿಲ್ಲ, ಅವ್ರಿಗೆ ಕಾಟ ಕೊಡೋರ್ನ ಕರ್ಕೊಂಡು ಹೋಗೋದಕ್ ಬಂದಿದ್ದೀನಿ. ಎಲ್ಲಿ ದಿವ್ಯ ಆಕಾಶ್ ಕರೀರಿ. ದಿವ್ಯ ಆಕಾಶ್, ದಿವ್ಯ ಆಕಾಶ್, ದಿವ್ಯ ಆಕಾಶ್ ಬನ್ನಿ. ನಮ್ದೇನು ಹಟ್ಟಿನೋ ಕೋರ್ಟೋ ಒಂದು ಗೊತ್ತಾಯ್ತಾ ಇಲ್ವಲ್ಲಪ್ಪ. ಜಾಸ್ತಿ ಮಾತಾಡಬಾರ್ದು. ನೀವೇನ ದಿವ್ಯ ಆಕಾಶ್? ಕೂತ್ಕೊಳ್ಳಿ, ನೀವು ಕೂತ್ಕೊಳ್ರಿ. ನೀವು ಕೂತ್ಕೊಳ್ಳಿ. ನೀವು ಹೇಳಿ, ನಿಮಗೆ ಯಾರಾದರೂ ಇಲ್ಲಿ ತೊಂದರೆ ಕೊಡ್ತಿದ್ದಾರಾ? ಮೇಡಮ್ ಅವರೇ, ನನ್ನ ಕಾ ನನ್ನ ಗಂಡನೇ ಸ್ಯಾನೆ ಕಾಟ ಕೊಡ್ತಾವನೆ. ನಾನೇನು ಕಾಟ ಕೊಡ್ತಿಲ್ಲ ಮೇಡಮ್, ಸುಳ್ಳು ಹೇಳ್ತಾ ಇದ್ದಲ್ಲ. ಯೋ, ನಾನೇನು ಸುಳ್ಳು ಹೇಳ್ದೆ? ಸುಮ್ಮನೆ ಇರು. ಅಲ್ಲ ಮೇಡಮ್,
ಗಂಡ ಹೆಂಡತಿ ಅಂದಮೇಲೆ ಒಂದು ಸಣ್ಣ ಪುಟ್ಟ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಬಂದೇ ಬರುತ್ತೆ, ಅದನ್ನೆಲ್ಲ ದೊಡ್ಡದು ಮಾಡೋಕ್ಕಾಗತ್ತಾ ಹೇಳಿ? ನಾನು ನಿಮ್ಮನ್ನು ಕೇಳದ್ನ, ನಾನು ಯಾರನ್ನು ಕೇಳ್ತೀನೋ ಅವ್ರು ಮಾತ್ರ ಉತ್ತರ ಕೊಡಬೇಕು. ನೋಡಿ ಆಕಾಶ್, ನೀವು ನಿಜ ಹೇಳಲಿಲ್ಲ ಅಂದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗತ್ತೆ, ನಿಮ್ಮೆಲ್ಲರನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗಬೇಕಾಗತ್ತೆ. ನೀವು ಸ್ವಲ್ಪ ಸುಮ್ಮನೆ ಇರಿ. ಯಾತ ಬ್ರೋಕರ್ ಮೇಲೆ ಇಲ್ಲಿ ಹಲ್ಲೆ ನಡೆಸ್ತಾ ಇದ್ದಾರೆ, ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೀನಿ ಖಂಡಿಸ್ತೀನಿ ಖಂಡಿಸ್ತೀನಿ. ಇದ್ರ ವಿರುದ್ಧವಾಗಿ ಈಗಲೇ ಈ ಸ್ಥಳದಲ್ಲಿ ನಾನು ಧರಣಿ ಕೂರ್ತಾ ಇದ್ದೀನಿ. ಅಯ್ಯೋ ರೀ, ಬಂದ ಮೇಲೆ ಕೂತ್ಕೊಳ್ರಿ. ಆಗಲ್ಲ ಆಗಲ್ಲ, ಈ ವಿಷಯನ ನಾನು ದೊಡ್ಡವ್ರ ತನಕ ತಗೊಂಡೋಗೋ ತನಕ ಬಿಡೋದಿಲ್ಲ ಬಿಡೋದಿಲ್ಲ ಬಿಡೋದಿಲ್ಲ. ರೀ ಸುಮ್ಮನೆ ಬಂದ ಮೇಲೆ ಕೂತ್ಕೊಳ್ರಿ. ಆಗಲ್ಲ ಆಗಲ್ಲ, ನಾವು ಕೂರಲ್ಲ. ಓಯ್ ಮೇಲೆ ಕೂತ್ಕೋ. ಆಗಲ್ಲ. ಓಯ್ ನೀವು ಸ್ವಲ್ಪ ಸುಮ್ಮನೆ ಇರಿ. ಎಕ್ಸ್ಕ್ಯೂಸ್ ಮೀ, ಮೇಲೆ ಕೂತ್ಕೊಳ್ರಿ. ಆಗಲ್ಲ ಮೇಡಮ್. ನಾನು ಕೂತ್ಕೊಳ್ಳಿ ಅಂದೆ. ಆಗಲ್ಲ ಅಂದಿ. ಕೂತ್ಕೋತೀರೋ ಇಲ್ಲ ನನ್ನ ಜೊತೆ ಜೈಲಿಗೆ ಬರ್ತೀರೋ? ಮೇಡಮ್ ನೋರೆ, ನೀವು ಕರೆದ್ರೆ ಸ್ಟೇಷನ್ಗೆ ನಾ ಎಲ್ಲಿಗೆ ಬೇಕಾದ್ರೂ ಬರ್ತೀನಿ. ನೋಡಿ, ನೀವೇನಾದರೂ ನಮ್ಮ ವಿಚಾರಣೆಗೆ ಸಹಕಾರ ಮಾಡಲಿಲ್ಲ ಅಂದರೆ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ಹುಷಾರ್ ದಿವ್ಯಾ, ನೀನು ಹೇಳಮ್ಮ, ನಿನಗೆ ಮಾನಸಿಕವಾಗಿ ದೈಹಿಕವಾಗಿ ಯಾರಾದರೂ ಹಿಂಸೆ ಕೊಡ್ತಿದ್ದಾರಾ? ಇಲ್ಲ ಮೇಡಮ್ ಅವರೇ. ನೋಡು, ನೀನು ಇಲ್ಲಿ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿ ಹೇಳು. ಅಲ್ಲ ಮೇಡಮ್ ನೋರೆ, ಅವರು ಇಲ್ಲ ಅಂತ ಹೇಳ್ತಾವ್ರ ತಾನೆ, ಪುನಃ ಯಾಕೆ ಹೆದರ್ಸಿರಿ ನೀವು? ಓಯ್ ಎಷ್ಟು ಸಲ ಹೇಳ್ಬೇಕು ನಿಮ್ಗೆ, ನೀವು ಸ್ವಲ್ಪ ಸುಮ್ಮನೆ ಇರಿ. ಏಯ್ ಇಲ್ಲಿ ಕೂತಿರೋದು ಬೋರೆಗಡ, ಏನು ಎದುರ್ಸಿಯಾ, ರೌಡಿಜಮ್ ಮಾಡಿಯಾ? ನೋಡಿ, ನಾವಿಲ್ಲಿ ಯಾರನ್ನೂ ಹೆದರ್ಸಕ್ ಬಂದಿಲ್ಲ, ಕಾನೂನು ಪ್ರಕಾರ ನಡ್ಕೋತಾ ಇದೀವಿ ಅಷ್ಟೇ. ದಿವ್ಯಾ, ನೀವು ಯಾರಿಗೂ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮಗೆ ಫುಲ್ ಪ್ರೊಟೆಕ್ಷನ್ ಕೊಡ್ತೀವಿ, ನಿಮ್ಗೇನು ತೊಂದರೆ ಆಗ್ತದೆ ಅಂತ ಹೇಳಿ. ಅಲ್ಲೇ ಮೇಡಮ್ ನೋರೇ, ಆ ಹೆಣ್ಣು ಇಲ್ಲೇ ಇಲ್ಲ ಅಂದ್ರೂ ಬಿಡ್ತಾ ಇಲ್ವಲ್ಲ. ಅಲ್ಲ, ನಿಮಗೆ ಕಂಪ್ಲೇಂಟ್ ಕೊಟ್ಟವ್ರು ಯಾರ ತೋರಿಸಿ ನೀವು? ನಮಗೆ ಕಂಪ್ಲೇಂಟ್ ಕೊಟ್ಟವರು ಸಾರ್ವಜನಿಕರು, ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ಆಫೀಸಿಗೆ ಬನ್ನಿ, ತೋರಿಸ್ತೀವಿ. ನಾವು ಎಲ್ಲಿಗೂ ಬರಲ್ಲ ಕಂಬಿಡಿ ಮೇಡಮ್ ನೋರೇ. ವಾ ಮೇಡಮ್ ನೋರೆ, ನನಗೆ ಪ್ರಾಣ ಭಯ ಇದೆ, ಮೊದಲು ಈ ವೈನ್ನ ಕರ್ಕೊಂಡು ಹೋಗ್ಬಿಡಿ. ಸುಮ್ಮನೆ ಅಂತಾನೆ. ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ, ತಲೆ ಹರಟೆ ಮಾತಾಡಬೇಡಿ. ನೀವು ಹೇಳಿದಿವ್ಯಾ, ನಿಮ್ಗೆ ಯಾರಾದರೂ ಪ್ರಾಬ್ಲಮ್ ಮಾಡ್ತಿದ್ದಾರಾ? ಮೇಡಮ್ ಅವರ, ನನ್ನ ಕೈ ಯಾರು ತೊಂದರೆ ಕೊಡ್ತಿಲ್ಲ. ದಿವ್ಯಾ ಅವರೇ, ಸಾಕಾ? ಏನ್ ನನ್ನ ಆಟ ಸಾಮಾನು ಮಾಡ್ಕೊಂಡ್ಬಿಟ್ಟವ್ರೆ, ನೀವೀಗ ಹೊರಡಿ ಹೊರಡಿ. ನೋಡಿ ದಿವ್ಯಾ, ನಿಮ್ಗೇನಾದ್ರೂ ಪ್ರಾಬ್ಲಮ್ ಆದ್ರೆ ಈ ನಂಬರ್ಗೆ ಕಾಲ್ ಮಾಡಿ. ಅಪ್ಪ, ಮೇಡಮ್ ನವರು ಜೀಪ್ ಹೊತ್ಕೊಂಡು ಹೋಗಾಯ್ತು, ಹೋಗು. ಓಯ್ ಏನು ಮನೆಯ ಮಾತಾಡ್ತೀರಿ ಅಂತಾನೆ. ಯಾರ್ಯಾರೋ ಎದುರ್ಸಂಗ ಆಗ್ಬಿಡ್ತು, ಏನ್ ಕಾಲ ಬಂತಪ್ಪ, ಗಟ್ ಮಾಡ್ಕಂಬ ನಂಬರ್ನ. ಸಮರ್, ಗೌಡ್ರ ಏನಾದ್ರೂ ಭಯ ಬಿದ್ರ? ಅವರಿಷ್ಟಕ್ಕೆಲ್ಲ ಬಗ್ಗವರೇ ಅಲ್ಲ, ಅವ್ರಿಗೆ ಬೇರೆನೆ ಟ್ರೀಟ್ಮೆಂಟ್ ಕೊಡ್ಬೇಕು. ಗೌಡ್ರಿಗೆ ಅವ್ರು ಮಾಡ್ತಿರೋ ತಪ್ಪು ಅಂತ ಗೊತ್ತಾಗ್ಬೇಕು. ಅದವ್ರಿಗೆ ಗೊತ್ತಾಗ್ಬೇಕು ಅಂದ್ರೆ ನಾವೇನ್ ಮಾಡೋದು? ಜಾಸ್ತಿ ಯೋಚನೆ ಮಾಡ್ಬೇಡಿ, ಏನೋ ಒಂದ್ ಪ್ಲಾನ್ ಮಾಡೋಣ. ಒಂದ್ ಪ್ಲಾನ್ ಬಂತು. ಏನು? ಓಕೆನಾ? ಓಕೆ.
ಮಾಲಿನಿ ಮೇಡಮ್ ನೋರೆ, ನಿನ್ನೆ ಸಾಮಾಜಿಕ ಕಾರ್ಯಕರ್ತರು ಬಂದಾಗ ನೀವು ಇರಬೇಕಿತ್ತು, ಗಡ್ಡ ಗಡ್ಡ ಗಡ ಗಡ ಅಂತ ನಡೆಸ್ಬಿಟ್ಟಿ. ನಾನು ಅಲ್ಲೇ ಇದ್ನಲ್ಲ. ಆಮೇಲೆ ಫುಲ್ ಡ್ರೆಸ್ ಏನೋ ಬಿಲ್ಡಪ್ ತಗೊಳ್ಳಂತ ಹೇಳ್ತಾವ್ನಿ ಸುಮ್ಮನೆ ರಮ್ಮಿ. ಗೌಡ್ರೆ, ನನ್ಗೆ ಯಾಕೋ ಅವ್ರೇ ನಿಮ್ಮನ್ನ ಹೆದರ್ಸೋ ತರ ಕೇಳಿಸ್ತಿತ್ತಲ್ಲ. ಎಂತ ಮಾತು ಅಂತಾಡ್ರಿ, ಇದು ಬಂಡೀಪುರ ನುಲಿ ಸಣ್ಣ ಪುಟ್ಟದಕ್ಕೆಲ್ಲ ಜಗ್ಗದೇ ಅಲ್ಲ. ಏಳು ಕೆರೆ ನೀರು ಕುಡಿದಿರೋ ಘಟ ಮಾಲಿನಿ ಮೇಡಮ್ನವ್ರೆ. ಅಮ್ಮಾಯ್ ಪುಟ್ರಾಜು, ನೀ ಬಿಲ್ಡಪ್ ಕೊಡ್ಬೇಡ, ಸುಮ್ಮನೆ ಇರು. ಈ ಒಗಳಕ ಪಗಳಕ್ಕೆಲ್ಲ ನನಗೆ ಇಷ್ಟನೇ ಆಗಲ್ಲ. ಮಾಲಿನಿ ಮೇಡಮ್ನವ್ರೆ, ನಾನು ಕೇಳೋ ಒಂದೊಂದು ಪ್ರಶ್ನೆಗೂ ಪಾತ್ರ ಗುಟ್ಟಾಗ್ಬಿಟ್ರು. ಏನ್ ಗೌಡ್ರೆ ನೀವು, ನಾನು ನಿಮ್ಮನ್ನ ಇಷ್ಟು ದಿನ ಮನೆಯಲ್ಲೂ ಇಲ್ಲಿ ಬೀದಿಲೂ ಇಲ್ಲಿ ಅನ್ಕೊಂಡ್ಬಿಟ್ಟಿದೆ, ಆದ್ರೆ ನೀವು ಎರಡ್ ಕಡೆನೂ ಹುಲಿ ನೋಡಿ. ಆದ್ರೂ ನಿಮಗಿಂತ ಜಾಸ್ತಿ ಅವರೇ ನಿಮಗ್ ಬೈದಂಗ್ ಕೇಳಿಸ್ತಿತ್ತಲ್ಲ. ಯಾರು ಹೇಳಿದ್ರು ಮೇಡಮ್ನವ್ರೆ, ಬೈಯಾಕ ಬಂದ್ರು? ನಾ ಬಿಟ್ಟನ ಸ್ಟ್ರೈಕ್ ಮಾಡ್ತೀನಿ, ಧರಣಿ ಮಾಡ್ತೀನಿ, ಇದನ್ನ ದೊಡ್ಡವ್ರ ಮಟ್ಟಕ್ಕೆ ತಗೊಂಡೋಗ್ತೀನಿ ಅಂತ ಎದುರ್ಸ ಹಾಕ್ಬಿಟ್ಟಿ ಮಾತಾಡ್ಲಿಲ್ಲ. ಆದ್ರೂ ಪಾಪ ಹೆಣ್ಣಂಗಲ್ವಾ, ಮಧ್ಯ ಮಧ್ಯೆ ಮಾತಾಡ್ಲಿ ಅಂತ ನಾನೇ ಒಂಚೂರು ಚಾನ್ಸ್ ಕೊಟ್ಟಿ. ಆಮೇಲೆ ಅದು ಯಾವನ್ನ ದೊಡ್ಡ ಮನ್ಸನ್ ಬೇರೆ ಕರ್ಕೊಂಬಂದ್ಬಿಟ್ಟಿದ್ರು, ಅವ್ನು ನೋಡಿದ್ರೆ ಮಾತಿದ್ರು ಸಾಕು, ಅನ್ನೋನು ಅವನು ಎದುರ್ಸ ಹಾಕ್ಬಿಟ್ಟಿ. ಈ ಗೌಡ್ರನ್ನ ಮಾತಾಡಕ್ ಬಿಟ್ರೆ ಕಂಬಿ ಇಲ್ಲದೆ ರೈಲ್ ಬಿಡ್ತಾನೆ ಇರ್ತಾರೆ, ಕೇಳೋರು ದೊಡ್ಡರು ಅಷ್ಟೇ. ಮಾಲಿನಿ ಮೇಡಮ್ನವ್ರೆ, ಏನೋ ಯೋಚನೆ ಮಾಡ್ತಾ ಇದ್ರಿ, ಸ್ಕೆಚ್ಚಾ? ಏನಿಲ್ಲ. ಏನಾದ್ರು ಮಾಡ್ತಾನೆ ಇರ್ತಾಳಲ್ಲ, ಅವಳಿಗೇನಾದ್ರು ಹೆಚ್ಚು ಕಮ್ಮಿ ಆಗಿ ದೊಡ್ಡ ಇಶ್ಯೂ ಆಗ್ಬಿಟ್ರೆ ರೀ, ನನ್ನ ಅಧ್ಯಕ್ಷನಿ ಪಟ್ಟ ಚಟ್ಟನೆ. ಈಗಿನ ಕಾಲದ ಐಕಳಿಗೆ ತಾಳ್ಮೆ ಸಮಾಧಾನನೇ ಇಲ್ಲ. ಇನ್ನೊಂದು 15 ದಿನ ಸುಮ್ಮನೆ ಇದ್ರೆ ಡೈವರ್ಸ್ ಸಿಕ್ಕಿರೋದಪ್ಪ, ಆಮೇಲೆ ಹೆಂಗೆ ಬೇಕಾದ್ರೂ ಆಟ ಆಡ್ಕೋಬೋದಾಗಿತ್ತು. ಆಮೇಲೆ ಪುಡ್ರೇಶು, ನೀನಾರು ಬೈದೇಮೆ? ಅಯ್ಯೋ ಇಲ್ಲ ರೀ, ಊಟಕ್ಕೆ ಅದು ಬೇಕು ಇದು ಬೇಕು ಅಂತ ವೆರೈಟಿ ವೆರೈಟಿ ಕೇಳ್ತಿದ್ಲು. ನನ್ನ ಕೈಲಿ ಅಷ್ಟೆಲ್ಲ ಆಗಲ್ಲ ಅಮ್ಮ ಅಂದ್ಬಿಟ್ಟು ನನ್ನ ಕೈಲಾಗಿದ್ದು ಮಾಡಿಕೊಟ್ಟು ನೋಡು. ನಾನು ಏನೇ ಮಾಡಿ ಹಾಕಿದ್ರು ನನ್ನ ಗಂಡ ಬಾಯಿ ಮುಚ್ಕೊಂಡಿರ್ತಾರೆ, ನೀನು ಅಷ್ಟೇ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳ್ದೆ. ಅಷ್ಟಕ್ಕೆ ಅವಳು ಬೇಜಾರು ಮಾಡಿಕೊಂಡು ಮನೆ ಬಿಟ್ಟು ಹೋಗ್ತಾಳೆ ಅಂತ ಯಾರು ಗೊತ್ತಿತ್ತು ರೀ? ಅವಳು ನೋಡಿದಾಗಲೇ ನನಗೆ ಗೊತ್ತಾಯ್ತು ಇವಳು ಗಂಡನ ಜೊತೆ ಹೊಂದ್ಕೊಂಡು ಸಂಸಾರ ಮಾಡಲ್ಲ ಅಂತ. ನನ್ಗನ್ಸುತ್ತೆ ಅವರಿಬ್ರಿಗೂ ಮತ್ತೆ ಲವ್ ಆಗಿ ಓಡೋಗ್ಬಿಟ್ರ ಅಂತ. ಚಾನ್ಸೇ ಇಲ್ಲ. ನಿನ್ನೆ ಆ ದಿವ್ಯ ಏನ್ ಹೇಳ್ತಿದ್ಲು ಗೊತ್ತಾ? ಎಲ್ಲ ಅಲ್ಲಿ ನೋಡಿ. ರೇಖಾ ಅವ್ರೆ, ನಾನು ನನ್ನ ಗಂಡ ಹಂಗವನೆ ಹಿಂಗವನೆ ಅಂತ ಊರ್ ಜನ ಎಲ್ಲ ಹೇಳ್ಕೊಳ್ಳೋವಾಗ ನನ್ಗ ಬಾಳ ಖುಷಿ ಆಗೋದು. ಅಯ್ಯೋ ರೇಖಾ ಅವ್ರು ಕೇಳಿ ಹೇಳಿ. ನಾನು ಅಷ್ಟೇ ಅವನ ಮೇಲೆ ಫ್ಯಾನೆ ಕನ್ಸು ಕಟ್ಕೊಂಡಿದ್ದೆ. ನನ್ನ ಫ್ರೆಂಡ್ಗಳೆಲ್ಲ ನಿನ್ನ ಅದೃಷ್ಟ ಚೆನ್ನಾಗೈತೆ, ನಿನ್ನ ಮೇಲೆ ಬೆಂಗಳೂರು ಹುಡುಗಿ ಅಂತೆಲ್ಲ ಹೊಗಳಕ್ಕೆ ಶುರು ಮಾಡಿದ್ರು. ನನ್ಕ ಅವನ್ ಕಂಡ್ರೆ ಇನ್ನೊಂದ್ಕಿಂತ ನೋಡೋಣ ನೋಡೋಣ ಅನ್ಸೋದು, ಆದ್ರೆ ಅವನ್ಕ ನಾನು ಸರಿಯಾದ ಜೋಡಿ ಅಲ್ವಂತೆ. ಇದ್ರಾಗ ನನ್ನೇನ್ ತಪ್ಪದೆ, ನಾನೇನ್ ಮಾಡಿದ್ದೀನಿ ಹೇಳಿ? ಅಯ್ಯೋ ಇದೆಲ್ಲ ಆಗೋಗಿರೋ ಕತೆ, ನಿಮ್ ಮದ್ವೆನೂ ಆಗೋಗಿದೆ, ಇದನ್ನೆಲ್ಲ ನನ್ಗ್ಯಾಕೆ ಹೇಳ್ತಿದ್ಯಾ? ಸಾಯಕ್ಕೂ ಮುಂಚೆ ಯಾರ್ಥವನ್ನ ಹೇಳ್ಕೊಂಡ್ರೆ ಭಾರ ಕಮ್ಮಿ ಆಗ್ತದೆ ಅಂತ ಹೇಳ್ದೆ. ಸಾಯೋದೊಂದೇನ ಪರಿಹಾರ? ನಿನ್ನ ಐಟಕ್ ತಕ್ಕನಂತೆ ಯೋಚನೆ ಮಾಡ್ಬೇಡ, ನನ್ನ ಐಟಕ್ ತಕ್ಕನಂತೆ ಯೋಚನೆ ಮಾಡು. ಈಸ್ಬೇಕು ಇದು ಜಯಿಸ್ಬೇಕು. ನನ್ ಕಾ ಚೆನ್ನಾಗಿ ಬದುಕ್ಬೇಕು ಅಂತ ಆಸೆ ಇತ್ತು. ನನ್ ಫ್ರೆಂಡ್ಸ್ಗಳ ತಗೆಲ್ಲ ಹೇಳ್ಕ ಬಂದಿದ್ದೆ ನಾನು ಪ್ಯಾಟೆ ಹುಡುಗನ ಮದ್ವೆ ಆಗ್ತಿದ್ದೀನಿ ಹೆಂಗೆಲ್ಲ ಇರ್ತೀನಿ ಅಂತ. ಆದ್ರೆ ಈ ವಯ್ಯ ನನ್ ತಲೆ ಮೇಲೆ ಚೊಪ್ಪಿ ಕಲ್ಲು ಎಳ್ದು ಬಿಟ್ಟ. ದೊಡ್ಡ ಚಪ್ಟಿನ ಒಂದೇ ಒಂದ್ ಚಪ್ಟಿನ? ಅಯ್ಯ ಒಂದೇ ಚಪ್ಟಿಕ ಹಿಂಗಾಗಿವ್ನಿ. ನಮ್ಮ ಅಪ್ಪ ಸತ್ಮೇಲೆ ನಮ್ಮ ಅವ್ವ ಒಬ್ಳಯ್ಯ ಕಷ್ಟಪಟ್ಟು ನನ್ನ ಗಂಡ ಮಗ ಸಾಕಂಗ್ ಸಾಕೇವಳೆ, ಆದ್ರೆ ಆ ದೇವ್ರು ನಮ್ಕ ಮೋಸ ಮಾಡ್ಬಿಟ್ಟ. ದಿವ್ಯ ಅಳ್ಬೇಡ, ನಿನ್ ಹತ್ರ ನನ್ಗೂ ಅಳು ಬರುತ್ತೆ. ನಿಮ್ಕ ಗಂಡ ಇಲ್ಲ ಅಲ್ವೇ? ಗಂಡನ್ ವಿಚಾರ ಮಾತ್ರ ಎತ್ಬೇಡ ದಿವ್ಯ, ಗಂಡ ಗಳಗಂಡ ನನ್ ಪಾಲಿಗೆ ಯಮಗಂಡ. ಅವನೇನಾದ್ರೂ ನನ್ ಕೈಯಕ್ಕೆ ಸಿಕ್ಕಿದ್ರೆ ಸಿಗ್ದು ಸೀರುಂಡೆ ಮಾಡ್ಬಿಡ್ತೀನಿ. ನನ್ ಕಾ ನಿಮ್ಮಂಗೆ ಗಂಡ ಬಿಟ್ಟೋಳು ಅನ್ನಿಸ್ಕೊಂಡು ಬದುಕಕ್ ಆಗುದಿಲ್ಲ, ನಾನು ಅದಕ್ಕೆ ಸಾಯ್ಬೇಕು ಅನ್ಕೊಂಡಿನಿ. ಅಯ್ಯೋ ದಿವ್ಯ ಸಾಯಕ್ಕೆಲ್ಲ ಹೋಗ್ಬೇಡ, ನನ್ ಮಾತ್ ಕೇಳು. ಗಂಡ ಇಲ್ದೆ ಬದುಕಕ್ ಆಗಲ್ಲ ಅನ್ನೋ ಕಾಲ ಎಲ್ಲ ಹೊರಟೋಯ್ತು. ಈಗ ಗಂಡ ಇಲ್ದೆ ಎಷ್ಟ್ ಜನ ಬದುಕಿಲ್ಲ, ಎಕ್ಸಾಂಪಲ್ ನಾನೇ ಇದ್ದೀನಿ. ನಾನು ಎಷ್ಟು ಖುಷಿ ಖುಷಿಯಿಂದ ಇದ್ದೀನಿ ನೋಡು. ನೀವ್ ಹೇಳ್ತಿರೋದೆಲ್ಲ ಸುಳ್ಳು ಅಂತ ನಂಗೆ ಗೊತ್ತು.
ನೀವು ಮ್ಯಾಲ್ ಮಾತ್ರ ನೋಡಕ್ ಖುಷಿ ಆಗಿದ್ರಿ ಒಳಗಡೆ ಎಷ್ಟು ದುಃಖ ಐತೆ ಅಂತಾನೂ ನನಗೆ ಗೊತ್ತು ಬನ್ನಿ ನನ್ನ ಜೊತೆ ಸಾಯಮು ಸಾಯದ ನಾನಾ ಆಗಲ್ಲ ನಾನು ನೆಮ್ಮದಿಯಾಗಿ ಇದೀನಿ ಸುಳ್ಳು ಹೇಳಬೇಡಿ ಗಂಡ ಇಲ್ದಿದ್ ಬಾಳು ಬರಿ ಗೋಳು ಅನ್ನೋದು ನನಗೆ ಗೊತ್ತದೆ ಈಗ ನಂದೇ ತಕಳಿ ನಾನೇನ್ ಹೇಳ್ತೀನೋ ಆವಯ್ಯಂ ಗೊತ್ತಾಗಂಗಿಲ್ಲ ಆವಯ್ಯನ ಹೇಳ್ತಾನೋ ನನಗೆ ಗೊತ್ತಾಗಂಗಿಲ್ಲ ಬರಿ ಪ್ಯಾಸನು ಪ್ಯಾಸನು ಅಂತಾನೆ ನನಕದು ಸ್ಯಾನೆ ಕಷ್ಟ ಆಗ್ತೈತೆ ಈ ಕಷ್ಟ ನನಗೆ ಯಾಕೆ ಅಂತ ಗೊತ್ತಾಯ್ತಿಲ್ಲ ನಾನು ಸಾಯ್ತೀನಿ ದಿವ್ಯಾ ನೀನು ಸಾಯಬೇಡ ನನ್ನ ಸಾಯಿ ಅಂತ ಬಲವಂತನು ಮಾಡಬೇಡ ಗ್ರೀನ್ ಟೀ ಹಾಕಿ ಗ್ರೀನ್ ಕಲರ್ ಟೀ ಮಾಡ್ಕೊಂಡು ಕುಡಿಯೋಣ ಆಗೋದಿಲ್ಲ ಆಗೋದಿಲ್ಲ ನಾನು ಈ ಡಿವೋರ್ಸ್ ತಗೊಂಡು ಊರಿಗೆ ಹೋಗಿ ಏನು ಮಾಡನಿ ಎಲ್ಲ ಗಂಡ ಬಿಟ್ಟೋಳು ಅಂತ ಆಡ್ಕತ್ತರೆ ಎಲ್ಲ ಗಂಡಸರು ನನ್ನ ಮೇಲೆ ಕಣ್ಣಾಕ್ತಾರೆ ಇನ್ನು ಈ ವಯಂತಗೆ ಕಷ್ಟನ ಸುಖನ ಬಾಳನ ಅಂದ್ರೆ ಅದು ಆಗೋದಿಲ್ಲ ನಾನು ಸಾಯ್ತೀನಿ ಬನ್ನಿ ಸಾಯನ ನಾನು ಯಾಕೆ ಒಬ್ಳಿಗೆ ಸಾಯಕ್ಕೆ ಭಯ ಐತೆ ಅದಕ್ಕೆ ಅಮ್ಮನೆ ನಿಮ್ಮ ಅಪ್ಪ ಅವ್ವ ಒಡವೆ ಕೊಡಿಸಬೇಕಾದ್ರೆ ಬನ್ನಿ ರೇಖವರೆ ಒಡವೆ ತಗೊಳ್ಳಿ ಅಂತ ಕರ್ದ ಅಥವಾ ನಿನ್ನ ಮದುವೆ ಕರ್ದ ಈಗ ನೋಡಿದ್ರೆ ಸಾಯ ಕರೀತಾ ಇದ್ದಲ್ಲ ನಾನು ಬರಲ್ಲ ಹಂಗೆ ಹೇಳ್ಬೇಡಿ ಒಂದೇ ಒಂದ್ಕಿತ್ತ ನೋವಾಗ್ದಂಗೆ ಸಾಯನ ಬನ್ನಿ ಒಂದೇ ಒಂದ್ಕಿತ್ತ ಪ್ರಾಣ ಅಂದ್ರೆ ಏನಂತ ತಿಳ್ಕೊಂಡಿದ್ಯಮ್ಮ ನೀನ್ ಹಿಂಗೆ ಎಳ್ದಾಡ್ತಾ ಇದ್ರೆ ಬಲವಂತ ಮಾಡ್ತಾ ಇದ್ರೆ ಜೋರ ಕಿರ್ಚ್ಕೊಂಡ್ಬಿಡ್ತೀನಿ ಮೊದ್ಲು ನಾವು ಸಾಯನ ಆಮೇಲೆ ಎಲ್ಲರೂ ಕಿರ್ಚ್ ಕಳೆದಿದ್ದೆ ಬನ್ನಿ ಬನ್ನಿ ಬಲವಂತ ಮಾಡ್ತಾ ಇದ್ದಾಳಲ್ಲಪ್ಪ ಬನ್ನಿ ರೇಖಾ ಇಲ್ಲ ನಂಗೆ ಸಾಯ ಕಷ್ಟ ಇಲ್ಲ ನಾನು ಬರಲ್ಲ ಯಾರಾದ್ರೂ ಕಾಪಾಡಿ ರೇಖಾ ಫ್ಲಾಶ್ ಬ್ಯಾಕ್ ಇಂದ ಆಚೆ ಬನ್ನಿ ಈ ಬೊಡ್ಡೆತ್ತದಕ್ಕೆ ಏನು ಮೊಲ್ಲೆ ಆಗ್ರ ಬಂತು ಅಂತ ಈಗ ನಾವಿಬ್ರು ಹೇಳ್ತಾ ಇಲ್ವಾ ನಾನು ಸಾಯೋದಾಗಿದ್ರೆ ಯಾವತ್ತೂ ಸಾಯ್ಬೇಕಿತ್ತಪ್ಪ ನಮ್ಮ ವಿಷಯ ಬೇಕಾ ಅಲ್ಲ ಕಮ್ಮಿ ಪುಟ್ರಾಯ್ತು ನಾನು ಹೇಳಕ್ ಬಂದದು ಈಸಬೇಕು ಇದ್ದು ಜಯಿಸಬೇಕು ಅಂತ ಕಷ್ಟ ಅಂತ ಇಟ್ಕಲ್ಲ ಸಾಯಂಗಿದ್ರೆ ಈ ಭೂಮಿ ಮೇಲೆ ಯಾರು ಇರ್ತಾನೆ ಇರಲಿಲ್ಲಪ್ಪ ಅಲ್ಲ ಇವೇನಾರು ಸತ್ತೋಗ್ಬಿಟ್ಟಿದ್ರೆ ನನ್ನ ಗತಿ ಗೌಡ್ರೆ ಆ ದಿವ್ಯಾ ನನ್ನನ್ನ ಸೂಸೈಡ್ ಮಾಡ್ಕೊಳಕ್ಕೆ ಬಾ ಅಂತ ಕರ್ದಾಗ ಆಗಿದ್ ಭಯ ಈಗ ನಿಮ್ಗಾಗ್ತಾ ಇದೆ ಭಯ ಯಾರಿಗೆ ಭಯ ನಾನ್ ಯಾರು ಬಂಡೀಪುರದಲ್ಲಿ ಕೆಣಕದ್ರಿ ಹೆಬ್ಬುಲಿ ಗೊತ್ತಾ ಗೌಡ್ರೆ ಮದ್ವೆ ಮಾಡ್ಸಿದ್ ಯಾರು ನಾನೇ ಸುಳ್ಳು ಪೊಳ್ಳು ಹೇಳಿ ಮದ್ವೆ ಮಾಡ್ಸಿದ್ರು ಅನ್ನೋ ಆರೋಪ ಯಾರ ಮೇಲೆ ಬಂತು ನನ್ ಮೇಲೆ ತಾಳಿ ಕಟ್ಟಿದ್ಯಾರು ನಾನೇ ಅಂದ್ರೆ ನಾನಲ್ಲ ಆಕಾಶು ಅಂತ ಹೇಳಕ್ ಬಂದಿ ಕಮ್ಮಿ ಕಮಲಮ್ಮ ತನ್ ಮಗಳು ಅವಳಿನ ನಮ್ಮ ಮನೆ ಕರ್ಕೊಂಡ್ ಬಂದು ಕಮಲಮ್ಮನ್ ಬಾಯಿಂದ ಬಾಯಿ ತುಂಬಾ ಉಗಿಸ್ಕೊಂಡಿದ್ ಯಾರು ನಾನು ನಾವಲ್ಲರಿ ನಾನ್ ಬಾಯಿಗೆ ಬಂದಂಗ್ ಚೆನ್ನಾಗ್ ಬೈದಿದ್ದೀನಿ ಹೌದೌದು ಎಲ್ಲ ಒಗ್ಗಟ್ಟಲ್ಲಿ ಚೆನ್ನಾಗ್ ಬೈದಿದ್ದೀವಿ ನೋಡಿ ಸುಮ್ ಸುಮ್ನೆ ನಮ್ಗೆ ಭಯ ಪಡ್ಸಕ್ ಬರ್ಬೇಡಿ ನಮ್ಗೆ ಯಾವ ಭಯನೂ ಇಲ್ಲ ಅದೇ ನಮ್ಗೂ ಏನು ಇಲ್ಲ ನಾವೇನು ಭಯ ಪಡಿಸ್ತಿಲ್ಲ ಪೊಲೀಸು ಕೋರ್ಟು ಕಚೇರಿ ಅಂತ ಬಂದ್ರೆ ಎನ್ಕ್ವೈರಿ ಹೇಗ್ ನಡೆಯುತ್ತೆ ಅಂತ ತಿಳಿಸ್ತಿದೀವಿ ಅಷ್ಟೇ ಸುಮ್ನೆ ಏನೇನೋ ಹೇಳ್ಬೇಡಿ ನೀವು ನಾವೇನು ಭಯ ಪಡಿಸ್ತಿಲ್ಲ ಒಂದ್ ವೇಳೆ ದಿವ್ಯ ಏನಾದ್ರು ಸೂಸೈಡ್ ಮಾಡ್ಕೊಂಡ್ರೆ ಅದು ಗೌಡ್ರಿಂದಾನೇ ಅಂತ ಜನ ಅನ್ಕೊಳ್ಳೋದು ಸಹಜ